ಎರಡು ಟ್ರಸ್ಟು ಫೇಕ್ ಟ್ರಸ್ಟು, ಇದು ಅನ್ರಿಜಿಸ್ಟರ್ಡ್ ಟ್ರಸ್ಟು, ನನಗೆ ಗೊತ್ತಿರಲಿಲ್ಲ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಂಚಿಂಚು ಜಾಗಕ್ಕೂ ಚಿನ್ನದ ಬೆಲೆ ಬಂದಿರುವುದರಿಂದ ಅಕ್ರಮಗಳು ಪ್ರತಿನಿತ್ಯ ನಡೆಯುತ್ತಲೇ ಇರುತ್ತವೆ. ಅದರಂತೆ ಶಿಕ್ಷಣ ಸಂಸ್ಥೆಗೆ ದಾನ ನೀಡಿದ ಜಾಗಕ್ಕೆ ಅಕ್ರಮ ದಾಖಲೆ ಸೃಷ್ಟಿಸಿ ಮುಂಬೈ ಮೂಲದ ವ್ಯಕ್ತಿಯೊಬ್ಬರು ವಂಚಿಸಿರುವ ಪ್ರಕರಣವನ್ನು ಖಂಡಿಸಿ ಮಹಿಳಾ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಇಡಿ ಸಿಬಿಐಗೆ ಸರ್ ಅಕ್ಷರ್ ಮುಕ್ತಾರ್ ಅಂತ ಬಾಂಬೆ ಡಾನ್ ಅಂತ ಸರ್ ಅದು ಬಾಂಬೆ ಡಾನ್ ಅಕ್ಷರ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಅಂತ ಇಲ್ಲಿ ಪೊಲೀಸರು ಇಲ್ಲ ಇದ್ದಾರೆ. ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಟ್ರಸ್ಟ್ ರಿಜಿಸ್ಟರ್ ಆಗಿದ್ರೆ ನನಗೆ ಅರೆಸ್ಟ್ ಮಾಡಿ. ಇಲ್ಲಿ ಅಲ್ಜಾಮಿ ಅಂತ ಆಗಿದ್ದಾರೆ, ಅಲ್ಜಾಮಿ ಅಂತ ಕೊಡಿಸಿ ಸರ್ಟಿಫಿಕೇಟ್ ಡೂಪ್ಲಿಕ್ ಒರಿಜಿನಲ್ ಇರೋದು ದಿ ಅಲ್ಜಾಮಿ ಅಂತ, ಅದು ಟ್ರಸ್ಟ್ ಒರಿಜಿನಲ್ಲು. ಒಂದು ಗಾಡಿಯಲ್ಲಿ ಎರಡು ಗಾಡಿ ಓಡಿಸ್ತಾರೆ. ನಾನು ಒಂದು ವರ್ಷದಿಂದ ನಾನು ಇಡಿಗೆ ಸಿಬಿಐಗೆ ಎಲ್ಲರಿಗೆಲ್ಲ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಮುಂಬೈ ಮೂಲದ ವ್ಯಕ್ತಿ ನಕಲಿ ಟ್ರಸ್ಟ್ ಹೆಸರಿನಲ್ಲಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ ಕಬಳಿಸಲು ಹುನ್ನಾರ ನಡೆಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬರ್ತಿದೆ. ಮುಂಬೈನ ಆಲ್ ಜಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ನೋಂದಾಯಿತವಲ್ಲದ ಸೊಸೈಟಿ ಹೆಸರಿಗೆ ವರ್ಗಾವಣೆ ಮಾಡುವಂತೆ ಪತ್ರ ಸೃಷ್ಟಿಸಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದಾರೆ. ಕೋರ್ಟ್ಗೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಕ್ಕೆ ಕೋರ್ಟ್ ಇವರಿಗೆ 5 ಲಕ್ಷ ಪೆನಾಲ್ಟಿ ಕೊಟ್ಟಿದ್ದಾರೆ. ಕೇಸೂ ಡಿಸ್ಮಿಸ್ ಆಯಿತು ಇವರ ಹಾಗೆ. ತಿರ್ಗಾ ನನಗೆ ಲೋಡ್ ಕೋರ್ಟು ಮೇಹಾಲ್ ಕೋರ್ಟಲ್ಲಿ ನನಗೆ ಏನಾಗಿದೆ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದ್ದಾರೆ. ನಮಗೆ ಪೊಲೀಸವ್ರಿಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡಿ ಫ್ಯಾಮಿಲಿಗೆ ಅಂತ, ಅದೂ ಆಗ್ತಾಯಿಲ್ಲ. ಇದು ಬಂದುಬಿಟ್ಟು ನೋಡಿ ಸರ್, ಈಗ ಇವನು ಬಾಂಬೆ ಟ್ರಸ್ಟು ದಿ ಅಲ್ಜಾಮೆ ಅಂತ, ಒರಿಜಿನಲ್ ಟ್ರಸ್ಟ್ ಬಾಂಬೆ ಅಂತ ದಿ ಅಲ್ಜಾಮೆ ಅಂತ ಟ್ರಸ್ಟು, ಅದು ಪಿ ಟಿ ಆರ್ ನಂಬರ್ 5547. ಇಲ್ಲಿರೋದು ಅಲ್ಜಾಮಿಯಾ ಅಂತ, ಅಂಡರ್ ದಿ ಅಲ್ಜಾಮಿಯಾ ಅಂತ. ಇಲ್ಲಿರೋದು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ. ಎರಡು ಟ್ರಸ್ಟು ಫೇಕ್ ಟ್ರಸ್ಟು. ನಾನು ಇಡಿಗೆ ಸಿಬಿಐಗೆ ಎನ್ಐಗೆಲ್ಲ ಕೊಟ್ಟಿದ್ದೀನಿ, ಅವರು ಲೆಟರ್ ಕಳಿಸಿದ್ದಾರೆ. ಒರಿಜಿನಲ್ ಟ್ರಸ್ಟ್ ಬಂದು ದಿ ಅಲ್ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ. ಕೋರ್ಟಲ್ಲಿ ನಮ್ಮ ಕೋರ್ಟಲ್ಲಿ ಏನು ಮಾಡಿದ್ದಾರೆ ಇವರು, ಹೈಕೋರ್ಟಲ್ಲಿ ಹೋಗ್ಬಿಟ್ಟು ಇವರು ಹೈಕೋರ್ಟಲ್ಲಿ ಹೋಗ್ಬಿಟ್ಟು ನೋಡಿ, ಹೈಕೋರ್ಟಲ್ಲಿ ಒಂದು ಪಟ್ಟು ಮಾಡಿದ್ರು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ ಕೇಸ್ ಹಾಕಿದ್ದಾರೆ. ಇದು ಅನ್ರಿಜಿಸ್ಟರ್ಡ್ ಟ್ರಸ್ಟು, ನನಗೆ ಗೊತ್ತಿರಲಿಲ್ಲ. ಕೇಸ್ ಆದಮೇಲೆ ನಾವು ಹೋಗಿ ಆಟೆ ನೋಡಿದೆ, ದಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಅಂತ ನನಗೆ ಗೊತ್ತಿದೆ. ಆಮೇಲೆ ನಾನು ಮುಂಬೈ ಟ್ರಸ್ಟ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ದಿ ಎಲ್ ಜಿ ಆಮೇಲೆ ಈ ಬೆಂಗಳೂರು ಪ್ರಾಪರ್ಟಿಯನ್ನು ಮರ್ಜಾಗಿದೆ ಅಂದರೆ ಏನು ಮರ್ಜಾಗಿಲ್ಲ, ಈ ಪ್ರಾಪರ್ಟಿಗೂ ನಮಗೆ ಸಂಬಂಧ ಇಲ್ಲ ಅಂತ ಅವರು ಹೇಳಿಬಿಟ್ರು. ಈಗ ಏನಾಗಿದೆ ಅಂದರೆ, ಇವರು ನೋಡಿ ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿಯಿಂದ 5 ಲಕ್ಷ ರೂಪಾಯಿ ಪೆನಾಲ್ಟಿ ಕೋರ್ಟ್ಗೆ ಮೋಸ ಡೂಪ್ಲಿಕೇಟ್ ಹಾಕೊಂಡಿದ್ದ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು ಒಂದೇ ಸಲ ಹೇಳ್ತಾರೆ, ಅದು ಇದು ಸೆಂಟ್ರಲ್ ಗೌರ್ಮೆಂಟ್ ಇನ್ಕ್ವೈರಿ ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಇನ್ಕ್ವೈರಿ ಮಾಡ್ತಾರೆ. ನನಗೆ ನಂಬಿಕೆ ಇದೆ, ಸ್ಟೇಟ್ ಗೌರ್ಮೆಂಟ್ ಮೇಲೆ ನಂಬಿಕೆ ಇದೆ, ಸೆಂಟ್ರಲ್ ಗೌರ್ಮೆಂಟ್ ನಂಬಿಕೆ ಇದೆ, ಅವ್ರು ಮಾಡ್ತಾರೆ ಅಂತ. ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಅಂದರೆ, ನೈಟು ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡೋಕ್ಕೆ ಬಾಂಬೆಯಿಂದ ರೋಡಿಗಳು ಬಂದುಬಿಟ್ಟು ನನಗೆ ಗಲಾಟೆ ಮಾಡಿ ಆಚೆ ತಳ್ಳಿದ್ದಾರೆ. ನನಗೆ ಏನಾಗಿದೆ, ಸ್ಟೇಷನ್ ಹೋದರೆ ನಿನ್ನ ಪೊಸಿಷನ್ ಇಲ್ಲ ಅಂತ ಹೇಳ್ತಾರೆ. ಪೊಸಿಷನ್ ಕೊಡೋದು ಯಾರು ಜವಾಬ್ದಾರಿ? ಪೊಸಿಷನ್ ನಾವಿರೋದು, ಪೊಸಿಷನ್ಲಿರೋದು ನಾವು. ಕೋರ್ಟ್ ಡಿಸೈಡ್ ಮಾಡಿದೆ ಯು ಆರ್ ಇನ್ ದಿ ಯು ಆರ್ ದಿ ಲ್ಯಾಂಡ್ ಓನರ್, ಗಿವ್ ಪ್ರೊಟೆಕ್ಷನ್ ಅಂತ ಪೊಲೀಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಯೂಸ್ ಮಾಡ್ತಾರೆ ಇವರು. ಮಕ್ಕಳು ಹಾಕ್ಬಿಟ್ಟು ಮೊನ್ನೆ 19th ಕೈ ಕತ್ತರಿಸಿ ಕಾಲು ಕತ್ತರಿಸಿ ಅಂತ ಮುಂಬೈನ ಬಂದುಬಿಟ್ಟು ಎಲ್ಲ ಧರ್ಮಗಳಿಗೆ ಅಪಪ್ರಚಾರ ಮಾಡಿ ಹೋಗಿದ್ದಾನೆ. ಇವರು ದೂರು ಕೊಟ್ಟಿದ್ದಾರೆ, ಇವಾಗೂ ಎಫ್ ಐ ಆರ್ ಆಗಿಲ್ಲ. ಅದು ಆಗಲಿ, ಅದು ಆ ಪ್ರೋಗ್ರಾಮ್ ಆಗೋದು ಮುಂಚೆ ನಾನು 8ನೇ ತಾರೀಕು ಬಂದು ಇಲ್ಲಿ ಬಂದು ಹೇಳಿದೆ ಇಲ್ಲಿ ಫಂಕ್ಷನ್ ನಡೀತಾರೆ, ಫಂಕ್ಷನ್ ಮಾಡಿ ಬಿಡಬಾರ್ದು ಅಂತ. ಅಕಸ್ಮಾತ್ ಬಿಡ್ತಾ ಇಲ್ಲ ಅಂದರೆ ಇಲ್ಲಿ ಅವನು ಈ ಥರ ರಾಂಗ್ ಮಾಡ್ತಾ ಇರಲಿಲ್ಲ. ಬೆಂಗಳೂರು ನಗರ ಕೆ ಆರ್ ಪುರಂ ಹೋಬಳಿ ವ್ಯಾಪ್ತಿ ತಣಿಸಂದ್ರ ಮುಸ್ಲಿಂ ಕಾಲೇಜ್ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ತಣಿಸಂದ್ರ ಗ್ರಾಮದಲ್ಲಿ 5.19 ಎಕರೆ ಜಮೀನು ಖರೀದಿಸಿದ್ದರು, ಆದರೆ ಪರವಾನಗಿ ಪಡೆದುಕೊಳ್ಳದೆ ಕಟ್ಟಡ ನಿರ್ಮಾಣ ಮಾಡಿದ್ದಕ್ಕೆ 1991 ಜಿಲ್ಲಾ ಅಧಿಕಾರಿಗಳು ದಂಡ ವಿಧಿಸಿ ಕಂದಾಯ ವಸೂಲಿಗೆ ಆದೇಶಿಸಿದ್ದರು ಎಂದು ಇದೇ ವೇಳೆ ದಾಖಲೆ ಪ್ರದರ್ಶಿಸಿ ಆರೋಪ ವ್ಯಕ್ತಪಡಿಸಿದ್ದಾರೆ. ಸರ್ ಏನಪ್ಪ
ಹೈಕೋರ್ಟ್ ಏನ್ ಕೊಟ್ಟಿದೆ, ಬೋತ್ ಪಾರ್ಟೀಸ್ ಆರ್ ಡೇಡೆಡ್ ಟು ಮೇಂಟೈನ್ ಸ್ಕೂಲ್ ರೆಸ್ಪೆಕ್ಟ್ ಆಫ್ ದಿ ಸ್ಕೂಲ್ ವಿತ್ ಎಸ್ಟಾಬ್ಲಿಸ್ ಪೋರ್ಷನ್ ಆಫ್ ದಿ ಪ್ರಾಪರ್ಟಿ. ಒಂದು ಪೋರ್ಷನ್ ಇದೆ